ಕೊಡಗಿನಲ್ಲಿ ಕೊರೋನಾ ಆತಂಕದ ನಡುವೆ ಒಮಿಕ್ರಾನ್ ಭೀತಿ ಶುರುವಾಗಿದ್ದು ಕೇರಳ ಮಹಾರಾಷ್ಟ್ರ ಭಾಗದಿಂದ ಬರುವವರ ಮೇಲೆ ಜಿಲ್ಲಾಡಳಿತ ನಿಗಾ ವಹಿಸಿದೆ. ಆದರೆ ರಾಜ್ಯದ ವಿವಿಧ ಭಾಗಗಳಿಂದ ಕೊಡಗಿನತ್ತ ಟೂರಿಸ್ಟ್ ಹೆಜ್ಜೆ ಹಾಕ್ತಿದ್ದು ಜಿಲ್ಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ನಡುವೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲೂ ಏರಿಕೆ ಕಂಡುಬರುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ವೀಕೆಂಡ್ ಬಂತೆಂದರೆ ಸಾಕು ಕೊಡಗಿನತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಾದ ರಾಜಸೀಟ್, ದುಬಾರೆ, ನಿಸರ್ಗಧಾಮ ಮತ್ತಿತರ ಕಡೆಗಳಲ್ಲಿ ಎಲ್ಲಿ ನೋಡಿದ್ರೂ ಪ್ರವಾಸಿಗರೇ ಕಾಣಸಿಗ್ತಾರೆ. ಹಾಗೆ ಬರುವವರು ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರವೂ ಇಲ್ಲದೆ ಎಂಜಾಯ್ ಮಾಡ್ತಿದ್ದಾರೆ. ಜಿಲ್ಲೆಯಲ್ಲಿ ಕೊಂಚ ನಿಯಂತ್ರಣಕ್ಕೆ ಬಂದಿದ್ದ ಕೊರೋನಾ ಪಾಸಿಟಿವ್ ಕೇಸಸ್ ಮತ್ತೆ ಏರಿಕೆಯಾಗಲು ಪ್ರವಾಸಿಗರು ಕಾರಣರಾಗ್ತಿದ್ದಾರೆ. ವೇಗವಾಗಿ ಹರಡುತ್ತಿದ್ದು ಹೊರಭಾಗಗಳಿಂದ ಬರುವವರ ಮೇಲೆ ಹೆಚ್ಚಿನ ನಿಗಾ ವಹಿಸುವ ಅನಿವಾರ್ಯತೆ ಇದೆ. ವರ್ಷಾಂತ್ಯಕ್ಕೆ ಕೊಡಗಿನತ್ತ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಬರುವ ಸಾಧ್ಯತೆ ಇದ್ದು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊಡಗು ಈಗ ಸುಮಾರು 3-4 ವರ್ಷದಿಂದ ಸಾಕಷ್ಟು ನೋವನ್ನು ಅನುಭವಿಸಿದೆ. ಇದು ಜಲಪ್ರಳಯ ಇರ್ಬೋದು, ಕೊರೋನಾ ಇರ್ಬೋದು, ಮುಂತಾದ ಸಮಸ್ಯೆಗಳಿಂದ ಬಹಳಷ್ಟು ಬಳಲಿದೆ. ಇವಾಗ ಕೊರೋನಾ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಏನಿವತ್ತು ಪ್ರವಾಸಿಗರನ್ನ ಪುನಃ ಬಿಡ್ತಾ ಇದೆ ಕೊಡಗಿಗೆ. ಇದು ನಮಗೆ ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಾವು ಮಾಂದಲ್ಪಟ್ಟಿ ಇರ್ಬೋದು ಅಥವಾ ತಾಲೂಕಾವೇರಿ ಕಡೆ ಎಲ್ಲಿಗೆ ನೋಡಿದ್ರು ಕೂಡ ಇವತ್ತು ಜನಜಂಗುಳಿ ಹರಿದು ಬರ್ತಾ ಉಂಟು. ಪ್ರತಿ ಕೇಂದ್ರಗಳಲ್ಲಿ ನೋಡಿದ್ರು ಕೂಡ ಇವತ್ತು ಮಡಿಕೇರಿಯಲ್ಲಿ, ಕೊಡಗಿನಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಇದರಿಂದ ನನಗೆ ನಾನು ತಿಳ್ಕೊಳ್ಳದೆ ಏನಂತಂದರೆ, ಇವತ್ತು ನೋಡಿ, ಇವತ್ತು ಜಿಲ್ಲಾಡಳಿತ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ನಾಳೆ ನಾವು ಮುಂದೆ ಭಾಳ ದೊಡ್ಡ ಒಂದು ಬೆಲೆಯನ್ನು ತರಬೇಕಾಗ್ತದೆ. ಇದು ಇವತ್ತು ಪ್ರತಿಯೊಂದು ಪ್ರವಾಸಿ ಕೇಂದ್ರಗಳ ಮುಂದೆ ಇವತ್ತು RT-PCR ಟೆಸ್ಟ್ಗಳನ್ನ ಮಾಡಿಬಿಟ್ಟು ಏನು ಯಾರು ಬರ್ತಾ ಇದ್ದಾರೆ, ಈ ಪ್ರವಾಸಿಗರು ಎಲ್ಲಿಂದ ಬರ್ತಾ ಇದ್ದಾರೆ, ಮತ್ತು ಇವರಿಂದ ನಮಗೆ ಆಗುವಂಥ ತೊಂದರೆಗಳೇನು, ಇದರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನ ನಾವು ಇವತ್ತು ಜಿಲ್ಲಾಡಳಿತ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವೇ ಕೊಡಗಿನ ಜನರು ಇದಕ್ಕೆ ಬೆಲೆ ತೆರಬೇಕಾಗ್ತದೆ. ಇದಕ್ಕೆ ಸೂಕ್ತ ಕ್ರಮಗಳನ್ನ ತಗೊಂಡ್ಬಿಟ್ಟು ಜನರ ರಕ್ಷಣೆಗೆ ಜಿಲ್ಲಾಡಳಿತ ಮುಂದಾಗಬೇಕು, ಮತ್ತು ಎಲ್ಲ ಥರದ ಕ್ರಮಗಳನ್ನ ತಗೊಳ್ಬೇಕು. RT-PCR ಟೆಸ್ಟ್ಗಳನ್ನ ಪ್ರತಿ ಕೇಂದ್ರಗಳಲ್ಲಿ ಮಾಡೋದು, ಮತ್ತು ಪುನಃ ಇಲ್ಲಿ ಎರಡು ವ್ಯಾಕ್ಸಿನೇಷನ್ ತಗೊಂಡವ್ರನ್ನ ಮಾತ್ರ ಒಳಗೆ ಬಿಡೋದು, ಆ ಸರ್ಟಿಫಿಕೇಟ್ಗಳನ್ನ ಚೆಕ್ ಮಾಡೋದು, ಪ್ರತಿಯೊಂದು ಕ್ರಮಗಳನ್ನ ಕೂಡ ಅನುಸರಿಸಿ ನಮ್ಮ ಕೊಡಗಿನ ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜಿಲ್ಲೆಯ ಗಡಿ ಭಾಗವಾದ ಕುಟ್ಟ, ಮಾಕುಟ್ಟ ಹಾಗೂ ಕರಿಕೆ ಚೆಕ್ ಪೋಸ್ಟ್ಗಳಲ್ಲಿ ಈಗಾಗಲೇ ಪ್ರಯಾಣಿಕರ ಮೇಲೆ ಕಟ್ಟೆಚ್ಚರ ವಹಿಸಲಾಗಿದೆ. ಆದರೆ ಹೊರ ಜಿಲ್ಲೆಗಳಿಂದ ಬರುವವರ ಮೇಲೂ ಎಚ್ಚರಿಕೆ ವಹಿಸುವ ಅನಿವಾರ್ಯತೆ ಇದೆ. ಕೊಡಗಿಗೆ ಅಪಾಯ ಎದುರಾಗದಂತೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ.